ನಾವೆಲ್ಲ ಇಲ್ಲೇ ನಿಂತ್ಕೊಂಡ್ರೆ ಅಮೃತಂಗೆ ತೊಂದರೆ ಆಗುತ್ತೆ ಹೊರಗೆ ಹೋಗೋಣ ಅತ್ತೆ ಇವರನ್ನ ಹೀಗೆ ಬಿಟ್ಬಿಟ್ಟು ಹೇಗೆ ಹೋಗೋದು ನೋಡು ಆಗಿರೋದು ಒಂದು ಸಣ್ಣ ಗಾಯ ಏನು ಆಗಲ್ಲ ಹಾಗೆ ನೋಡ್ಕೊಳ್ಳೋಕೆ ವಿಜಯ ಇದ್ದಾನಲ್ಲ ಹೋಗೋಣ ನೋಡ್ತೀಯಾ ನೀನ್ ಮಾಡ್ಕೊಂಡಿದ್ದಕ್ಕೆ ಮನೆವರೆಲ್ಲ ಎಷ್ಟು ಟೆನ್ಷನ್ ಆದ್ರು ಅಂತ ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ತೋಚಲಿಲ್ಲ ಅದಕ್ಕೆ ಹಾಗ ಮಾಡ್ಬಿಟ್ಟೆ ಪಟಾಕಿ ಏನು ನನ್ನ ಕಾಲ್ ಮೇಲೆ ಬಿದ್ದಿತ್ತಾ ದೂರ ತಾನೆ ಇತ್ತು ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಬಂದು ಕೈಯೆಲ್ಲ ಹೀಗೆ ಮಾಡ್ಕೊಳ್ಳೋದಾ ಸ್ವಲ್ಪ ದಿವಸ ಇದರ ಮೇಲೆ ನೀರು ಬೀಳಿಸ್ಕೋಬೇಡ ಹೋಗಿ ರೆಸ್ಟ್ ತಗೋ ಸುಟ್ಟೇ ಆಗಿದೆ ನಾವು ಅವಳು ಸಾಂತ್ವನ ಹೇಳೋದು ಬಿಟ್ಟು ದೊಡ್ಡವರಲ್ಲೇ ಹೊರಗೆ ಬಂದ್ಬಿಟ್ವಲ್ಲ ನೋಡು ಅವರಿಬ್ಬರು ಸ್ವಲ್ಪ ಹೊತ್ತು ಪ್ರತ್ಯೇಕವಾಗಿ ಇರಲಿ ಅಂತಾನೇ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು ಇಂಥ ಸಮಯದಲ್ಲಿ ಅವರಿಬ್ಬರು ಹತ್ತಿರ ಇದ್ರೆ ಇಬ್ಬರಿಗೂ ಪ್ರೀತಿ ಹುಟ್ಟುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಅವಕಾಶನೂ ಸಿಗುತ್ತೆ ಈಗ ಹೇಳು ನಾನು ಮಾಡಿದ್ದು ಸರಿ ತಾನೆ ಬುದ್ಧಿವಂತೆ ಮನೇನು ಒಳ್ಳೆ ಕೆಲಸ ಮಾಡಿದೆ ನಾನು ಪೆದ್ದು ನಂಗೆ ಹೊಳಿದಿಲ್ಲ ಇದು ಶಕುಂತಲ ಏನು ಯೋಚನೆ ಮಾಡಬೇಡ ಅಂತ ಅಪಾಯ ಏನೂ ಆಗಿಲ್ಲ ನೋಡ್ದಿಯಾ ಮತ್ಕಿನ ಅವರಿಬ್ಬರನ್ನ ಒಂದು ಮಾಡಲೇಬೇಕು ಅಂತ ಏನೆಲ್ಲ ಮಾಡ್ತಿದ್ದಾಳೆ ಈಗೇನು ಮಾತಾಡಬೇಡ ಸುಮ್ಮನೆ ಇರಮ್ಮ ಆಮೇಲೆ ಈಗ ಆಗಿರೋದಕ್ಕೂ ನಾನೇ ಕಾರಣ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲದೆ
ನಿನ್ನಿಂದನೇ ತಪ್ಪಾಗಿರ್ಬೋದು. ಒಪ್ಕೋ, ಮೊಂಡುತನ ಮಾಡೋ ಸರಿಯಿಲ್ಲ. ಮಾಡೋ ತಪ್ಪನ್ನು ಒಪ್ಕೊಳ್ಳೋದೆ ದೊಡ್ಡತನಮ್ಮ, ಮೊಂಡುತನ ಮಾಡೋದು ಏನು ಪ್ರಯೋಜನ ಇಲ್ಲ. ಒಪ್ಕೊಂಬಿಡು. ಶಕುಂತಲಾ, ನಮ್ಮನೆ ಸಂಪ್ರದಾಯ ಆಚಾರ ವಿಚಾರ ಪದ್ಧತಿಯ ವಿಷಯದಲ್ಲಿ ನಿನ್ನಿಂದ ಯಾವತ್ತೂ ತಪ್ಪು ನಡೆದಿಲ್ಲ, ನಡೆಯೋಲ್ಲ ಅಂತಲೂ ಗೊತ್ತು. ಆದರೆ ಇದೆಲ್ಲ ಹೇಗೆ ನಡೀತೋ, ಒಟ್ಟಿನಲ್ಲಿ ತಪ್ಪು ನಡೆದಿರೋದು ನಿಜ. ಅದಕ್ಕೆ ಶ್ರೀಧರ್ ಅಷ್ಟು ಕೋಪದಿಂದ ಮಾತಾಡಿಬಿಟ್ಟ. ಅಷ್ಟಕ್ಕೆ ನೀನು ಹೀಗೆ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಹೇಗೆ ಶಕುಂತಲ, ಹೇಗೆ? ಅತ್ತೆ, ಬೇರೆ ಸಾಧಾರಣ ವಿಷಯಗಳಲ್ಲಿ ಇಂಥ ತಪ್ಪಾಗಿದ್ದಿದ್ರೆ ನಾನು ಇಷ್ಟು ಯೋಚನೆ ಮಾಡ್ತಿರಲಿಲ್ಲ. ಆದರೆ ಇಷ್ಟು ವರ್ಷಗಳಿಂದ ನಾವು ಪಾಲಿಸ್ಕೊಂಡು ಬಂದಿದ್ದ ಸಂಪ್ರದಾಯ ಇವತ್ತು ಹಾಳಾಗೋಯ್ತು. ಜೊತೆಗೆ ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಆಗೋಯ್ತು. ನೀವೇ ಹೇಳಿಯತ್ತೆ, ನನ್ನಿಂದ ಇಂಥ ತಪ್ಪುಗಳು ಆಗೋಕ್ಕೆ ಸಾಧ್ಯನಾ? ನಿನ್ನಿಂದ ಇಂಥ ತಪ್ಪುಗಳು ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನೇ ಹೇಳಿದ್ನಲ್ಲಮ್ಮ, ಮತ್ತೆ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀಯ? ನನ್ನ ಯೋಚನೆ ಬರೀ ಅಷ್ಟೇ ಅಲ್ಲ ಅತ್ತೆ, ಅಲ್ಲಿ ಎಣ್ಣೆ ತುಪ್ಪ ಅದಲು ಬದಲು ಆಗಿದ್ದು ನಿಜ. ಅಂದಮೇಲೆ ಅದನ್ನು ಯಾರಾದರೂ ಒಬ್ಬರು ಬದಲಾಯಿಸೇ ಇರಬೇಕು ಅಲ್ವಾ? ಈ ಮನೆಯಲ್ಲಿ ಅಂತ ಕಿತಾಪತಿ ಮಾಡೋದು ವರ್ಷ ಒಬ್ಳೆ. ಅದು ಅಲ್ಲದೆ ಇವತ್ತು ಅವಳ ಜೊತೆಯಲ್ಲಿ ಅವಳ ಅಮ್ಮನೂ ಇದ್ದಾರೆ. ಅಂದಮೇಲೆ ಇದು ಅವ್ರದೇ ಕೆಲಸ ತಾನೆ? ಜೊತೆಗೆ ಇಲ್ಲಿವರೆಗೂ ವರ್ಷ ಏನೇನು ತಪ್ಪು ಮಾಡಿದ್ದಾಳೆ ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತು ಅವಳದೇ ತಪ್ಪು ಅಂತ ನಾನು ಸಾಬೀತು ಮಾಡಿದ್ರು ಭಾವ ಅದನ್ನು ಲೆಕ್ಕಕ್ಕಿಟ್ಕೊಳ್ಳದೆ ನಂದೇ ತಪ್ಪು ಅನ್ನೋ ಥರ ಮಾತಾಡ್ಬಿಟ್ರು. ಅದರಿಂದ ನನ್ನ ಮನಸ್ಸಿಗೆ ನೋವಾಗಲ್ವಾದ್ದೆ? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಶಕುಂತಲ. ಆಗಿದ್ದಾಗೋಯ್ತು ಬಿಡು. ಅಲ್ಲದೆ ಅಮೃತ ಅದನ್ನೆಲ್ಲ ಬದಲಾಯಿಸ್ಬಿಟ್ಟು ಪೂಜೆ ನಡೆಯೋ ಹಾಗೆ ಮಾಡಿದ್ಲಲ್ಲ, ಅದಕ್ಕೆ ಸಂತೋಷ ಪಡು. ನನಗೀಗ ಯೋಚನೆ ಆಗ್ತಿರೋದು ಅಮೃತನ ಕೈ ಸುಟ್ಟಿದ್ದಕ್ಕೆ. ವಿಜಯನ ಕಾಪಾಡಕ್ಕೆ ಹೋಗಿ ತನ್ನ ಮೇಲೇ ಅನಾಹುತ ತಂದ್ಕೊಂಡ್ಬಿಟ್ಟು. ಶಕು, ಆ ಮಗು ಈ ಮನೆಗೆ ಬಂದಾಗಿಂದ ಎಲ್ಲರ ಒಳ್ಳೆಯದಕ್ಕೆ ತನ್ನ ಸುಖ ಸಂತೋಷನ ಬಲಿ ಕೊಡ್ತಾನೇ ಬಂದಿದ್ದಾಳೆ. ವರ್ಷನಿಗೂ ಅಮೃತನ ಥರನೇ ಗುಣ ಇದ್ದಿದ್ರೆ ಈ ಮನೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ? ನೋಡು ಶಕು, ನಮ್ಮ ಕೈಗಳಲ್ಲಿ 5 ಬೆರಳುಗಳಿವೆ, ಆದರೆ ಎಲ್ಲ ಒಂದೇ ರೀತಿಯಲ್ಲಿ ಇರಲ್ಲ. ಒಂದೊಂದಕ್ಕೆ ಒಂದೊಂದು ಗುಣ ಇರುತ್ತೆ. ನಾವು ಈ ಕೈಯಲ್ಲಿ ಕೆಲಸ ಮಾಡುವಾಗ ಈ 5 ಬೆರಳುಗಳನ್ನು ಉಪಯೋಗಿಸ್ಕೊಂಡೇ ಕೆಲಸ ಮಾಡ್ತೀವಿ. ಯಾವುದು ನಿಷ್ಪ್ರಯೋಜಕ ಆಗಲ್ಲಮ್ಮ. ಈ 5 ಬೆರಳುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಹಾಗೆ ಒಂದು ಮನೆ ಅಂದಮೇಲೆ ಎಲ್ಲರ ಗುಣ ಒಂದೇ ಥರ ಇರಲ್ಲ. ಆದರೂ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಆ ಯಶಸ್ಸಿನ ಕಡೆ ಮಾತ್ರ ನಾವು ಗಮನ ಕೊಡಬೇಕು. ಅತ್ತೆ, ನೀವು ಹೇಳೋದು ಸರಿನೇ. ಆದರೆ ನಮ್ಮ ಕೈ ಬೆರಳುಗಳು ನಮ್ಮ ಮಾತು ಕೇಳೋ ಹಾಗೆ ಮನುಷ್ಯರು ಕೇಳಬೇಕಲ್ಲ. ವರ್ಷ ಎಷ್ಟು ದಿವಸಗಳಿಂದ ಈ ಮನೆಯಲ್ಲಿದ್ದಾಳೆ? ಒಂದು ದಿನ ಆದರೂ ಈ ಮನೆ ಸೊಸೆತನ ನಡ್ಕೊಂಡಿದ್ದಾಳ? ಇದುವರೆಗೂ ಹಾಗೆ ನಡ್ಕೊಳ್ಳದೆ ಇರ್ಬೋದು, ಆದರೆ ಮುಂದೆ ಬದಲಾಗ್ಬೋದಲ್ವಾ? ಮನುಷ್ಯ ಯಾವಾಗಲೂ ಆಶಾಜೀವಿ ಆಗಿರಬೇಕು.
ಎಲ್ಲ ಒಳ್ಳೆಯದಾಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಈಗ ನೋಡಿ ಅಮೃತನ ಕಂಡ್ರೆ ಆಗದಿದ್ದ ವಿಜಯ್ ಅವಳು ಕೈ ಸುಟ್ಕೊಂಡ ತಕ್ಷಣ ಎಷ್ಟೊಂದು ಗಾಬರಿ ಆದ, ಎಷ್ಟೊಂದು ಕಾಳಜಿಯಿಂದ ಆರೈಕೆ ಮಾಡ್ದ. ಯಾಕೆ ಹೇಳು, ಅಂಥದ್ದೊಂದು ಸಂದರ್ಭ ಸೃಷ್ಟಿಯಾಗಿತ್ತು. ಹಾಗೆ ವರ್ಷ ಬದಲಾಗೋಕ್ಕೂ ಒಂದು ಸಂದರ್ಭ ಬರುತ್ತೆ, ಬಂದೇ ಬರುತ್ತೆ. ಆಗ ಅವಳು ಕೂಡ ಬದಲಾಗ್ತಾಳೆ. ನೀನೇನು ಯೋಚನೆ ಮಾಡಬೇಡ. ಹ್ಞೂ, ಅಮೃತ ಕೈ ಸುಟ್ಕೊಂಡು ಎಷ್ಟು ಒದ್ದಾಡ್ತಿದ್ದಾಳೆ, ಆದ್ರೂ ಅವಳು ಕೆಲಸ ಮಾಡಕ್ ಬಿಟ್ಟಿದಿರಲ್ಲ, ನೀವುಗಳೆಲ್ಲ ಏನ್ ಮಾಡ್ತಿದ್ದೀರಾ? ನಾನು ಹೇಳಿದ್ರೆ ಕೇಳ್ತೀರ ಯಜಮಾನ್ರೆ? ನಾನೇ ಮಾಡ್ತೀನಿ ಅಂತ ಹೇಳ್ತಾರ. ಹಾಗಂತ ಬಿಟ್ಬಿಡೋದ? ನೋಡಲಿ ಎಷ್ಟು ಕಷ್ಟಪಟ್ಟುಕೊಂಡು ಕೆಲಸ ಮಾಡ್ತಿದ್ದಾಳೆ. ಹೋಗು, ಅವಳು ಟ್ಯಾಬ್ಲೆಟ್ಸ್ ಕೊಟ್ಟು ರೆಸ್ಟ್ ತಗೊಳ್ಳೋದಕ್ಕೆ ಹೇಳು. ಸರಿ ಯಜಮಾನ್ರೆ. ಯಾಕೆ? ಬಿಡಿ, ಹೇಳ್ತೀನಿ. ಅಲ್ಲ ರೇಖಾ ಅವರೇ, ಯಾಕೆ? ಬನ್ನಿ ನನ್ನ ಜೊತೆ. ಅಮ್ಮೋರೆ ಬನ್ನಿ, ಕೂತ್ಕೊಳ್ಳಿ. ಯಾಕೆ ರೇಖಾ ಅವರೇ, ನನಗೆ ತುಂಬ ಕೆಲಸ ಇದೆ, ಬಿಡಿ. ಅದನ್ನ ಮಾಡ್ಕೊಂತೀನಿ, ನೀವು ಕೂತ್ಕೊಳ್ಳಿ. ಅಮ್ಮೋರೆ ಯಾಕೆ ಅಂತ ಹೇಳಿ. ನಿನ್ನೆ ತಾನೇ ನೀವು ಕೈ ಸುಟ್ಕೊಂಡಿದ್ದೀರಾ, ಅದಕ್ಕೆ ವಿಜಯ್ ಸರ್ ಹೇಳಿದ್ರು ನಿಮ್ಮ ಕೈಲಿ ಯಾವ ಕೆಲಸನೂ ಮಾಡಿಸ್ಬಾರ್ದು ಅಂತ. ಈಗ ತಾನೇ ನೀವು ಕೆಲಸ ಮಾಡೋದನ್ನ ನೋಡಿ ಅವರೇ ನನಗೆ ಹೇಳಿದ್ರು. ಅಷ್ಟೇ ಅಲ್ಲ ಅಮ್ಮವ್ರೆ, ನಿಮಗೆ ಮಾತ್ರೆ ಕೊಡೋಕ್ಕೂ ಹೇಳಿದ್ದಾರೆ. ಇರಿ, ಒಂದು ನಿಮಿಷ ತೊಗೊಂಡ್ಬರ್ತೀನಿ. ಪ್ರೀತಿ ಇಟ್ಟಿದ್ದೀರಾ? ನಾನು ತಗೊಳ್ತೀನಿ, ನೀವು ಹೋಗಿ. ರೇಖಾ ಅವರೇ, ಅವರೆಲ್ಲಿದ್ದಾರೆ? ರೂಮಲ್ಲಿದ್ದಾರೆ. ಏನಾದರೂ ಹೇಳಬೇಕಿತ್ತಾ? ಏನಿಲ್ಲ, ಸುಮ್ಮನೆ ಕೇಳಿದೆ. ನೀವು ಹೋಗಿ. ಅಮ್ಮನ್ಗೆ ಹೇಳ ಹೋಗ್ಲ? ಕೇಳಿದ್ರೆ ಏನಂತ ಹೇಳಿ. ಮೊದಲೇ ನನ್ನನ್ನು ಹೊರಗೆ ಕಳ್ಸಲ್ಲ, ಈಗಂತೂ ಮದ್ವೆ ಅದು ಇದು ಅಂತ 10 ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಇನ್ನೂ ನನ್ನನ್ನು ಹೊರಗೆ ಕಳಿಸ್ತಾರ? ಕೋಮಲ್, ಏನು ಪರ್ಸ್ ಇಟ್ಕೊಂಡು ನಿಂತಿದ್ಯಾ, ಎಲ್ಲ ಹೊಟ್ಟಿದ್ಯಾ? ಅಮ್ಮ, ಅದು ಬೆಳಗ್ಗೆಯಿಂದ ತುಂಬ ತಲೆನೋತಿದೆ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ. ತಲೆನೋವ? ನನಗ್ಯಾಕೆ ಹೇಳಿಲ್ಲ? ಬೆಳಗ್ಗೆ ಇದೆಲ್ಲ ಯಾಕೆ ಹೇಳಬೇಕು ಅಂತ ಹೇಳಿಲ್ಲ. ಅಯ್ಯೋ, ಇದಕ್ಕೆ ಯಾಕಮ್ಮ ಡಾಕ್ಟ್ರು? ಇದಕ್ಕೆ ಪರಿಹಾರ ಅಮೃತನ ಹತ್ರನೇ ಇದೆ. ಅವ್ರ ಹತ್ರನ? ಆವತ್ತು ಅಭಿಷೇಕ್ ಬಂದಾಗ ನಿನಗೆ ತಲೆನೋವು ಬಂದಿತ್ತಲ್ಲ, ಆಗ ಅಮೃತ ತಾನೇ ಅಕ್ಕಿ ಪ್ರೆಷರ್ ಟ್ರೀಟ್ಮೆಂಟ್ ಕೊಟ್ಟು ನಿನ್ನ ತಲೆನೋವು ಕಡಿಮೆ ಮಾಡಿದ್ದು. ಆಗಲೇ ಮರ್ತುಬಿಟ್ಯಾ? ಓ ಹೌದಲ್ವಾ. ಆದರೆ ಈಗ ಅವ್ರ ಕೈಗೆ ಗಾಯ ಆಗಿದೆ ಅಲ್ವಾ, ಪಾಪ ಅವ್ರಿಗೆ ಮತ್ತೆ ಯಾಕೆ ತೊಂದರೆ ಕೊಡೋದು?
ಅಲ್ಲದೆ ಪ್ರತಿ ಸಲ ಅದರಿಂದಲೇ ವಾಸಿಯಾಗುತ್ತೆ ಅಂತ ಹೇಗೆ ಹೇಳೋದು? ಅದಕ್ಕೆ ನಾನೇ ಹೋಗಿ ಬರ್ತೀನಿ. ಹಾಗಾದರೆ ನೀನು ಒಂಟಿಯಾಗಿ ಹೋಗೋದು ಬೇಡ, ಬಾ ನಾನು ಬರ್ತೀನಿ. ಏನಮ್ಮ ನೀವು, ನಾನು ನಿಮ್ಮ ಚಿಕ್ಕ ಹುಡುಗಿನ, ಪ್ರತಿ ಸಲ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತೀರಲ್ಲ, ಬೇಡ ನಾನೇ ಹೋಗಿ ಬರ್ತೀನಿ. ನನ್ನ ಕಣ್ಣಿಗೆ ನೀನು ಯಾವತ್ತೂ ಚಿಕ್ಕ ಮಗುನೇ ಕಣೆ. ಸರಿ ಸರಿ, ಬೇಗ ಹೋಗ್ಬಿಟ್ಟು ಬಾ. ಸರಿಮ್ಮ, ಬಾ ಹೋಗ್ಬರ್ತೀನಿ. ಬಾಯ್ ಕೋಮಲ್, ನನ್ನ ಕಾರ್ ತಗೊಂಡೋಗು. ಶಕುಂತಲಾ, ಕೋಮಲ್ ಡಾಕ್ಟರ್ ಹತ್ರ ಯಾಕೆ ಹೋದ್ಲು? ಏನೋ ತಲೆನೋವಂತೆ, ಅದಕ್ಕೆ ಹೋಗಿದ್ದಾಳೆ. ಒಬ್ಬಳನ್ನೇ ಯಾಕೆ ಕಳಿಸ್ತೆ? ನಾವು ಯಾರಾದರೂ ಜೊತೆಲಿ ಹೋಗ್ಬೋದಿತ್ತು. ಅದನ್ನೇ ನಾನು ಹೇಳಿದೆ, ನಾನೇನು ಚಿಕ್ಕ ಹುಡುಗಿನ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ಲು. ಅದು ಸರಿ. ಅಮೃತ ಈಗ ಹೇಗಿದ್ದಾಳೆ? ಇನ್ನೂ ಸ್ವಲ್ಪ ನೋವಿದೆಯಂತೆ, ಎರಡು ಮೂರು ದಿವಸದಲ್ಲಿ ಸರಿ ಹೋಗುತ್ತೆ. ಅವಳು ವಿಜಯ್ಗೋಸ್ಕರ ತನಗಾಗೋ ಅಪಾಯನೂ ಲೆಕ್ಕಿಸದೆ ಅವನನ್ನು ಕಾಪಾಡಿದ್ರು. ಆದರೆ ಅವಳಿಗೆ ಹಾಗಾಗೋಯ್ತು. ಇದೆಲ್ಲ ವಿಜಯ್ಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಅದು ಅವನಿಗೆ ಅರ್ಥ ಆಗಿರೋದಕ್ಕೆ ಅವನೇ ಕರ್ಕೊಂಡೋಗಿ ಅವಳಿಗೆ ಔಷಧಿ ಹಚ್ಚಿರೋದು. ಬೇಡ, ನಾನೇ ಬಡಿಸ್ಕೊಳ್ತೀನಿ. ಅತ್ತೆ, ನಾನು ಬಡಿಸ್ತೀನಿ ಬಿಡಿ. ಬೇಡ ಅಮೃತ, ನಿನ್ನ ಕೈಗೆ ಏಟಾಗಿದೆಯಲ್ಲ, ನಾನು ಬಡಿಸ್ಕೊಳ್ತೀನಿ. ನನಗೆ ಇಷ್ಟು ಕೆಲಸ ಮಾಡದೇ ಇರೋಂಥದ್ದು ಏನಾಗಿಲ್ಲ ಅತ್ತೆ. ನೀನು ತಿಂಡಿ ತಿಂದಿಯಾ? ನಾನು ಆಮೇಲೆ ತಿಂತೀನತ್ತೆ, ನೀವು ತಿನ್ನಿ. ಸರಿ, ಬಂದು ಕೂತ್ಕೊ. ಯಾಕತ್ತೆ? ಕೂತ್ಕೊ. ಅತ್ತೆ ಬೇಡ, ನೀವು ನನಗೆ. ಯಾಕೆ, ನಾನು ಬಡಿಸ್ಬಾರ್ದಾ? ತಿನ್ನು. ಓ, ವಿಜಯನ ಕಾಪಾಡಿಬಿಟ್ಟು ಇವಳು ಅತ್ತೆನ ತನ್ನ ಕಡೆ ಹೊಲಿಸ್ಕೋತಿದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ನಾನು ಗಂಟು ಮೂಟೆ ಕಟ್ಟಬೇಕಾಗುತ್ತೆ. ಅಮೃತ, ಸಂಕೋಚ ಪಟ್ಕೋಬೇಡ. ನೀನು ಈ ಮನೆ ಸೊಸೆ ಮಾತ್ರ ಅಲ್ಲ, ಮಗಳೂ ಕೂಡ. ವಿಜಯ್ ಪಾಲಿಗೆ ಸಂಜೀವಿನಿ ದೇವತೆ. ಹಾಗಿದ್ದಾಗ ನಾವಿಷ್ಟು ಸೇವೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ತಿನ್ನಮ್ಮ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಗನ ಅಪಾಯದಿಂದ ಪಾರು ಮಾಡಿದ್ಯಾ, ಅಂದರೆ ನೀನು ನನ್ನನ್ನು ಕಾಪಾಡಿದ್ಯಾ. ತಿನ್ನಮ್ಮ.